ಗಾಳಿಯಲ್ಲಿ ಬರುವ ರೋಗಗಳನ್ನು ತಡೆಯಲಿಕ್ಕೆ ಆಂತರಶಕ್ತಿ ಅಭಿವೃದ್ಧಿ ಮಾಡಲಿಕ್ಕೆ ಯೋಗ ಚಿಕಿತ್ಸೆಯಲ್ಲಿ ಕೆಲವು ವಿಧಾನಗಳಿವೆ, ಅದನ್ನು ನಾನಿಂದು ನೀಡಲು ಇಚ್ಛಿಸುತ್ತೇನೆ. ಮುಖ್ಯವಾಗಿ ಇದರಲ್ಲಿ ಇದು ಶ್ವಾಸಕೋಶ ಸಂಬಂಧಪಟ್ಟ ಕಾರಣ ನಾವು ಅದು ಉಜ್ಜಯಿ ಪ್ರಾಣಾಯಾಮ ಮಾಡೋದ್ರಿಂದ ಶ್ವಾಸಕೋಶಕ್ಕೆ ಬರುವಂಥ ಅಸ್ತಮ, ಇಸ್ನೋಫಿಲಿಯಾ, ಇನ್ನು ದಾರಾ ಥರದ ರೋಗಗಳನ್ನು ತಡೆಯಲಿಕ್ಕೆ ತಲೆನೋವು, ತಲೆನೋವು, ಮೈಗ್ರೇನ್ ಮೊದಲಾದ ಕಾಯಿಲೆ ತಡೆಯಲು ಸಾಧ್ಯತೆ ಎಂದು ಯೋಗ ಚಿಕಿತ್ಸೆಯು ಹೇಳಿರುತ್ತಾರೆ. ಇದಲ್ಲದೆ ಶ್ವಾಸಕೋಶದ ಕೆಪಾಸಿಟಿಯನ್ನು ಅಭಿವೃದ್ಧಿಗೊಳಿಸಲು ಕಪಾಲಭಾತಿ ಎಂಬ ಒಂದು ಕ್ರಿಯೆ ಇದೆ. ಕಪಾಲಭಾತಿ ಅಂದರೆ ಹಣೆ ಹೊಳೆಯುವಂತೆ ಮಾಡು, ಸಪ್ತ ನಾಡಿಗಳು ಹಣೆಗೆ ಹಗ್ಗುತ್ತವೆ, ಅಲ್ಲಿಂದ ಅವು ನಾಡಿ ಶುಚಿವಾದಂಥ ಜ್ಞಾನ ನಾಡಿಗಳು, ಸಪ್ತ ನಾಡಿಗಳು ಜ್ಞಾನ ಅಂದರೆ ನಾಡಿಗಳು ಜ್ಞಾನ ನಾಡಿಗಳಿರ್ತವೆ, ಅವುಗಳು ಮಿದುಳು ಹೇಳಿದ ಸ್ವಚ್ಛವಾದ ಆರೋಗ್ಯವು ಮಾನಸಿಕ ಆರೋಗ್ಯ ದೊರಕುತ್ತದೆ. ಈ ನಿಟ್ಟಿನಲ್ಲಿ ಕಪಾಲಭಾತಿ ಬಹಳ ಮುಖ್ಯವಾಗಿದೆ. ಇದಲ್ಲದೆ ಇನ್ನೊಂದು ವಿಧಾನ ಪ್ರಾಣಾಯಾಮದಲ್ಲಿ ಭಸ್ತ್ರಿಕಾ ಪ್ರಾಣಾಯಾಮ ಬಹಳ ಮುಖ್ಯವಾದುದು. ಇದರಲ್ಲಿ ಬಂಧ ಮುದ್ರಾ ಕ್ರಿಯೆಗಳಿವೆ. ಇವುಗಳು ಆಂತರಿಕ ಶಕ್ತಿಯನ್ನು ಜಾಸ್ತಿ ಮಾಡಿ ಶ್ವಾಸಕೋಶದ ಕೆಪಾಸಿಟಿಯನ್ನು ಅಭಿವೃದ್ಧಿ ಮಾಡುವಂತಹ ಅಭ್ಯಾಸವಾಗಿರುತ್ತೆ. ಇದನ್ನು ಪ್ರಾಯೋಗಿಕ ಮಾಡುವುದಾದ್ರೆ ಈ ರೀತಿ ಇದೆ.